नमस्कार सुद्दि समय के स्वागत इदु लोकल एक्सप्रेस नानु महारुद्र डाकोळगि इदीग मुख्यांशगळु जिला रैत संघद वतियिंद नूतन एसपीडी किशोर बाबू अवरिगे सन्मान फेब्रवरी 14 रंदु विधानसभद मुत्तिगे बीदरनिंद रैत पदाधिकारिगळु भागि शिवशरण मादार चन्नय्यनवर 971ने जयंत्योत्सव निमित्त नौबादनल्लि अन्नदासोह कार्यक्रम कर्नाटक मादिग वेलफेर असोसियेशन वतियिंद आयोजने दलित ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ ಬೀದರ್ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಆಯೋಜನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒಕ್ಕೂಟ ಆಗ್ರಹ ಕಾಲೇಜು ಕ್ಯಾಂಪಸ್ಗಳಲ್ಲಿ ಕೋಮು ಭಾವನೆ ಸೃಷ್ಟಿಸುತ್ತಿರುವ ಸಂಘಟನೆಗಳ ವಿರುದ್ಧ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಪ್ರತಿಭಟನೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಉನ್ನವ ದಂಡಾಧಿಕಾರಿ ಡಾಕ್ಟರ್ ಪ್ರದೀಪ್ ಹಿರೇಮಠ ಅವರ ಮೇಲಿನ ಹಲ್ಲೆ ಖಂಡಿಸಿ ಚಿಡುಗುಪ್ಪದಲ್ಲಿ ಬೃಹತ್ ಪ್ರತಿಭಟನೆ ಸರ್ಕಾರಿ ನೌಕರರಿಗೆ ರಕ್ಷಣೆ ಒದಗಿಸಲು ಆಗ್ರಹ ವಾರ್ತೆಗಳ ವಿವರ ಬೀದರ್ ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನೂತನವಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಡಿ ಕಿಶೋರ್ ಬಾಬು ಅವರಿಗೆ ಸನ್ಮಾನಿಸಲಾಯಿತು ಮುಂಬರುವ ರೈತರ ಹೋರಾಟಗಳಲ್ಲಿ ಸಹಕರಿಸಬೇಕೆಂದು ಮನವಿಯನ್ನ ಮಾಡಿಕೊಳ್ಳಲಾಯಿತು ಎಂದು ರೈತ ಸಂಘದ ಅಧ್ಯಕ್ಷರಾದ ಶ್ರೀ ಸಿದ್ರಾಮಪ್ಪ ಆಣದೊರೆ ಅವರು ಸುದ್ದಿಗಾರರಿಗೆ ತಿಳಿಸಿದರು ಕೇಂದ್ರ ಸರ್ಕಾರ ರೈತರ ಮೂರು ಕಾಯ್ದೆಗಳನ್ನು ವಾಪಸ್ ಪಡೆದರೂ ರಾಜ್ಯ ಸರ್ಕಾರ ಇನ್ನೂ ಪಡೆದಿಲ್ಲ ಹೀಗಾಗಿ ಫೆಬ್ರವರಿ 14 ರಂದು ವಿಧಾನಸೌಧ ಮುತ್ತಿಗೆ ಹೋರಾಟಕ್ಕೆ ಬೀದರ್ನಿಂದ ಸುಮಾರು 50 ಕ್ಕೂ ಹೆಚ್ಚು ರೈತರು ಭಾಗವಹಿಸಲು ಹೋಗಲಾಗುತ್ತಿದೆ ಎಂದು ತಿಳಿಸಿದರು ಇದೇ ವೇಳೆ ಕಾರ್ಯದರ್ಶಿ ದಯಾನಂದ ಸ್ವಾಮಿ ಸಿರಿಸಿ ಶ್ರೀಮಂತ ಬಿರಾದಾರ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಇವತ್ತಿನ ದಿವಸ ನೂತನ ಎಸ್ಪಿ ಆದಂತ ಕಿಶೋರ್ ರೆಡ್ಡಿ ಅವರಿಗೆ ನಾವು ಸೈ ರೈತ ಸಂಘದವರು ಭೇಟಿ ಮಾಡಬೇಕು ಭೇಟಿ ಮಾಡಿ ಅವರಿಗೆ ಏನಂದ್ರೆ ಸನ್ಮಾನ ಮಾಡಬೇಕು ಅಂತ ನಾವು ಬಂದಿದೆವು ಅವರು ಎದುರುಗಡೆ ನಮ್ಮ ಇದ್ದಂತ ಸಮಸ್ಯೆಗಳು ಯಾವಾಗಲೂ ಹೋರಾಟ ನಡೆಯತಾ ಇರ್ತಾವ ತಾವು ಏನಂದ್ರೆ ನಮಗೆ ಸಹಕರಿಸಬೇಕೆಂದು ಅವರಿಗೆ ಏನಂತ ಮನವಿ ಮಾಡಿದೆವು ಅವರು ಏನಂದ್ರೆ ಹೇಳಿದ್ರು ನಾವು ರೈತರ ಮಕ್ಕಳು ಇದ್ದೆವು ಪೊಲೀಸ್ ಅಂದ್ರೆ ನೀವು ಏನು ಹೆದರ್ತಾ ಹೋಗಬೇಡ್ರಿ ನಾವು ನಿಮ್ಮ ಸಹ ನಿಮ್ಮ ಕೂಡ ಏನಂದ್ರೆ ನಾವು ಇದ್ದೇ ಇರ್ತೇವೆ ನ್ಯಾಯಕ್ಕಾಗಿ ನಾವು ಇದ್ದೇ ಇರ್ತೇವೆ ಎಲ್ಲೇ ಅನ್ಯಾಯ ಅದ ಅಲ್ಲಿ ನಾವು ಏನದಂದ್ರೆ ಇದು ಮಾಡ್ತೇವೆ ಅಂತ ಹೇಳಿದರು ಅದಕ್ಕಾಗಿ ನಾವು ಅವರ ಮೆಮೊರಂಡಮ್ ಕೊಟ್ಟಿ ಇವತ್ತು ಏನದಂದ್ರೆ 14ನೇ ತಾರೀಕಿಗೆ ನಾವು ಏನದಂದ್ರೆ ಬೆಂಗಳೂರಿಗೆ ನಡೆದಿದೆವು ಅಲ್ಲಿ ನಮ್ಮದು ದೊಡ್ಡ ಹೋರಾಟ ಇದೆ ವಿಧಾನಸೌಧ ಮುತ್ತಿಗೆ ಇದೆ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಏನದಂದ್ರೆ ಫೋನ್ ಮಾಡಿ ಹೇಳಿದ್ದಾರೆ ನೀವು 14ನೇ ತಾರೀಕಲ್ಲಿ ಇರಬೇಕು ವಿಧಾನಸೌಧ ಮುತ್ತಿಗೆದ ಕಾರಣ ಏನಂದ್ರೆ ಹಿಂದಕ್ಕೆ ಏನದಂದ್ರೆ ಏನು ಮೂರು ಕಾಯಿದೆ ಕೇಂದ್ರ ಸರ್ಕಾರ ಏನು ವಾಪಸ್ ತಕೊಂಡದ ಆ ವಾಪಸ್ ಅಲ್ಲಿ ಕೇಂದ್ರ ದಿಲ್ಲಿದಾಗ ತಕೊಂಡ್ರ ಆದ್ರೆ ಇಲ್ಲಿ ಏನದಂದ್ರೆ ಇನ್ನುವರೆಗೆ ಕರ್ನಾಟಕ ಸರ್ಕಾರ ವಾಪಸ್ ತಗೊಂಡಿಲ್ಲ ಅದರ ಕಡೆಯಿಂದ ಏನದಂದ್ರೆ ನಮ್ಮದು ವಿಧಾನಸೌಧ ಮುತ್ತಿಗೆದ ನೀವೆಲ್ಲ ಹೆಚ್ಚಿನ ಜನರ ಸಂಖ್ಯೆದಾಗ ಬರ್ರಿ ಎಂದು ನಾವು ಏನದಂದ್ರೆ ಒಂದು 50-100 ಜನ ಹೋಗಬೇಕಂತ ವಿಚಾರ ಮಾಡಿದೆವು ಅದಕ್ಕೆ ಕಡಿಂದ ಇವತ್ತು ಒಂದು ಮೀಟಿಂಗ್ ತಕೊಳ್ಳುತ್ತಿದ್ದೆವು ಮೀಟಿಂಗ್ ತಗೊಂಡದ್ರಾಗ ಏನು ನಿರ್ಣಯ ಆಯ್ತದ ಆ ನಿರ್ಣಯ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆದ್ಯ ವಚನಕಾರ ಕಾಯಕ ಯೋಗಿ ಶ್ರೀ ಮಾದಾರ ಚನ್ನಯ್ಯನವರ 971ನೇ ಜಯಂತಿ ಉತ್ಸವದ ನಿಮಿತ್ತ ನೌಬಾದ್ನ ಮಾದಾರ ಚನ್ನಯ್ಯ ಕಲ್ಯಾಣ ಮಂಟಪದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಮಾಜದ ಪ್ರಮುಖರೆಲ್ಲ ಸೇರಿಕೊಂಡು ಬಡವರಿಗೆ ಅನ್ನದಾಸೋಹ ಮಾಡಿದ್ರು ಮುಖಂಡರಾದ ಶ್ರೀ ಶಶಿಕಾಂತ್ ಪೊಲೀಸ್ ಪಾಟೀಲ್ ಅವರು ಮಾತನಾಡುತ್ತಾ ಮಾದಾರ ಚನ್ನಯ್ಯ ಕಲ್ಯಾಣ ಮಂಟಪವನ್ನು ಇನ್ನೂ ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು ಭಾರತೀಯ ಜನತಾ ಪಕ್ಷದ ಯುವ ಮುಖಂಡರಾದ ಶ್ರೀ ಬ್ಯಾಂಕ್ ರೆಡ್ಡಿ ಅವರು ಮಾತನಾಡಿ ಈ ಹಿಂದೆ ಮಾದಾರ ಚನ್ನಯ್ಯ ಕಲ್ಯಾಣ ಮಂಟಪ ಸ್ಥಾಪಿಸಲು ನಿಗದಿ ಮಾಡಲಾಗಿತ್ತು ಆದರೆ ಸುರಂಗ ಮಾರ್ಗ ಬಂದ ತರುವಾಯ ಬೇರೆಡೆಗೆ ವರ್ಗಾವಣೆ ಮಾಡಲಾಗಿದೆ ಎಂಬ ವಿಷಯ ತಿಳಿದು ಬಂದಿದೆ ವೃತ್ತಿ ವಿಷಯದಿಂದ ನಾವು ಬೇರೆಯಾಗಿದ್ದೇವೆ ವಿನಃ ವ್ಯಕ್ತಿಗತವಾಗಿ ಎಲ್ಲರೂ ಒಂದೇ ಆಗಿದ್ದೇವೆ ನಾವೆಲ್ಲರೂ ಸಹೋದರರಿದ್ದಂತೆ ಕಲ್ಯಾಣ ಮಂಟಪದ ಏಳಿಗೆಗೆ ನಮ್ಮ ನಿರಂತರ ಸಹಕಾರವಿದೆ ಎಂದು ತಿಳಿಸಿದರು ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸ್ವಾಮಿದಾಸ್ ಕೆಂಪೇನೋರ್ ಅವರು ಮಾತನಾಡಿ ಮಾದಾರ ಚನ್ನಯ್ಯನವರ ಜಯಂತಿ ಉತ್ಸವದ ಪ್ರಮುಖ ಉದ್ದೇಶ ಎಲ್ಲರನ್ನ ಒಗ್ಗೂಡಿಸುವುದು ಸರ್ಕಾರ ಚನ್ನಯ್ಯನವರ ಹೆಸರಿನ ಮೇಲೆ ವಚನ ಸಂಶೋಧನಾ ಕೇಂದ್ರ ಸ್ಥಾಪನೆ ಮಾಡಬೇಕು ಎಲ್ಲ ಸಮುದಾಯದವರಿಗೂ ಒಂದೊಂದು ಕಲ್ಯಾಣ ಮಂಟಪಗಳಿವೆ ಆದರೆ ಹಿಂದುಳಿದ ವರ್ಗ ಮಾದಾರ ಸಮಾಜಕ್ಕೆ ಇಲ್ಲದ ಕಾರಣ ಜಿಲ್ಲಾಡಳಿತ ಕೂಡಲೇ ಸ್ಥಳಾವಕಾಶ ನೀಡಿ ಮಂಟಪದ ಮರು ನಿರ್ಮಾಣ ಕಾರ್ಯಕ್ಕೆ ಸಹಕಾರ ನೀಡಬೇಕೆಂದು ಒತ್ತಾಯ ಮಾಡಿದರು ಇವತ್ತಿನ ದಿವಸ ಮಾದಾರ ಚನ್ನಯ್ಯವರ ಜಯಂತಿ ಕಾರ್ಯಕ್ರಮ ತಮ್ಮೆಲ್ಲರಿಗೆ ಶುಭಾಶಯಗಳು ಅಂತ ಹೇಳಂತ ಕಲ್ಯಾಣ ಮಂಟಪ ಬಗ್ಗೆ ಆಗಲಿ ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ ಸಂಸದರ ಬಗ್ಗೆ ಅವರು ಆಲ್ರೆಡಿ ಇದರ ಬಗ್ಗೆ
ಸಾಕಷ್ಟು ನಮ್ಮ ಬೆಂಬಲ ಹೆರವರು ಒಂದು ಲೆಟರ್ನೂ ಕೂಡ ಕೊಟ್ಟಿದ್ದಾರೆ ಅದು ನಾನು ಅದು ಕಂಟಿನ್ಯೂ ಫಾಲೋ ಅಪ್ ಮಾಡಿ ನಾವು ನಮ್ಮ ಅಧ್ಯಕ್ಷರು ಮತ್ತು ಈಗಾಗಲೇ ನಮ್ಮದು ಬ್ಯಾಂಕ್ ರೆಡ್ಡಿ ಸಾಹೇಬರು ಹೇಳಿದ್ದಾರೆ ಎಲ್ಲರೂ ಕೂಡಿ ಮುಂದಿನ ದಿನಮಾನ ನಮ್ಮ ಬಡ್ಡಿ ಜಯಂತಿ ಬರುವವರೆಗೂ ನಾವು ಇದಕ್ಕೊಂದು ಏನೋ ಪ್ರಯತ್ನ ಮಾಡಿ ಕಲ್ಯಾಣ ಮಂಟಪ ಪ್ರಾರಂಭ ಮಾಡ್ತೇವೆ ಅಂತೇಳಿ ಒಂದು ಎರಡು ಮಾತು ಹೇಳಿ ಮಾದಾರ ಚೆನ್ನೈ ಅವರ ಜಯಂತಿಯ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರಿಗೆ ಶುಭಾಶಯ ಕೋರುತ್ತಾ ಇವತ್ತು ಈ ನೌಬಾದ್ ಹತ್ರ ಬರುವಂಥ ಈ ಸ್ಥಳದಲ್ಲಿ ಏನು ಹಿಂದೆ ಒಂದು ಕಲ್ಯಾಣ ಮಂಟಪ ಕಲ್ಯಾಣ ಮಂಟಪ ಸ್ಯಾಂಕ್ಷನ್ ಆಗಿತ್ತು ಆದರೆ ಬೇರೆ ಯಾವುದೋ ಒಂದು ಟೆಕ್ನಿಕಲಿ ಪ್ರಾಬ್ಲಮ್ ಅಂದರೆ ಹಿಂದಿನ ಒಂದು ಸುರಂಗಗಳ ಒಂದು ಇರುವ ಒಂದು ಕಂಡು ಬಂದಿರುವ ಕಾರಣ ಏನಂದರೆ ಇವತ್ತು ಈ ಒಂದು ನಮ್ಮ ಕಲ್ಯಾಣ ಮಂಟಪ ಬೇರೆ ಒಂದು ಕಡೆ ವರ್ಗಾಯಿಸಿದ್ದಾರೆ ಅಂಥೇಳಿ ನಮ್ಮ ಸುದ್ದಿ ಬಂದಿದೆ ಅದರಂತೆ ಇಂದು ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಶಿವಶರಣ ಮಾದಾರ ಚೆನ್ನಯ್ಯನವರ 971ನೇ ಜಯಂತ್ಯೋತ್ಸವ ಹಾಗೂ ಅಸೋಸಿಯೇಷನ್ ವತಿಯಿಂದ ಏನು ಚೆನ್ನೈಯವ್ರ ಜಯಂತಿ ಅದ ಒಂದು ಅನ್ನದಾಸೋಹ ಕಾರ್ಯಕ್ರಮ ಇಟ್ಕೋಬೇಕಂತ ನಾವೆಲ್ಲ ಪದಾಧಿಕಾರಿಗಳು ಚರ್ಚೆ ಮಾಡಿದಾಗ ಎಲ್ಲರೂ ಅದಕ್ಕೆ ಸಹಕಾರ ಮಾಡಿದ್ದಾರೆ ಮತ್ತು ಎಲ್ಲ ನಮ್ಮ ಬಂದಂಥ ಗೆಸ್ಟ್ಗಳು ಕೂಡ ಎಲ್ಲರೂ ಸಹಕಾರ ಮಾಡಿದ್ದಾರೆ ನಾವು ಒಂದೇ ಮಾತು ಹೇಳಿದಾಗ ಪ್ರಕಾಶ್ ಅವ್ರಿಗೆ ಭೀ ಹೇಳಿದೆವು ಮತ್ತು ಅಣ್ಣವ್ರಿಗೆ ಭೀ ಕೂಡ ಹೇಳಿದೆವು ನಾವು ಬ್ಯಾಂಕ್ ರೆಡ್ಡಿ ಅವ್ರಿಗೆ ಕರೆಸ್ತೇವೆ ಮತ್ತು ನಮ್ಮ ಮಾದರ ಚೆನ್ನೈ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಸೂರ್ಯವಂಶಿ ಸರ್ ಎಲ್ಲರೂ ಆಯಿತು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸಮಾಜ ಕಾರ್ಯಕ್ರಮ ಎಲ್ಲರೂ ಬರ್ತೀವಿ ಅಂತ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಹೇಳಿದಾಗ ಭಾಳ ಖುಷಿಯಾಯಿತು ಇವತ್ತೇನಾದ್ರು ಶಿವಶರಣ ಮಾದರ ಚೆನ್ನೈಯವ್ರ ಜಯಂತಿ ಈ ಉದ್ದೇಶ ಅಂದರೆ ಸಮಾಜ ಒಕ್ಕಟ್ಟು ಮಾಡಬೇಕು ಮತ್ತು ಇಲ್ಲಿ ಸುತ್ತಮುತ್ತಕ್ಕೆ ಇರತಕ್ಕಂಥ ಒಂದು ನಗರ ಪ್ರದೇಶ ಮತ್ತು ಹಳ್ಳಿ ಪ್ರದೇಶ ಒಂದು ಸಂಬಂಧಪಟ್ಟ ಕೇಂದ್ರ ಬಿಂದು ಸ್ಥಳ ಅದ ಸರ್ ಇದು ಈ ಶಿವಶರಣ ಮಾದರ ಚೆನ್ನೈಯವ್ರ ಒಂದು ಕಲ್ಯಾಣ ಮಂಟಪ ಆಡಳಿತ ನಿರ್ಮಾಣ ಮಾಡಬೇಕು ಜೊತೆಗೆ ಒಂದು ಮಾದರ ಚೆನ್ನೈಯವ್ರ ಹೆಸರು ಮೇಲೆ ಒಂದು ಸಂಶೋಧನಾ ಕೇಂದ್ರ ನಮಗಿಲ್ಲಿ ತೆಕ್ಕೊಟ್ರೆ ಇಲ್ಲಿ ವಚನಗಳು ಮತ್ತೆ ಭುಗಿಲೇಳ್ತಾವೆ ಯಾಕಂದ್ರೆ ಎಲ್ಲೋ ಒಂದು ಕಡೆ ವಚನಗಳೆಲ್ಲ ಒಂದು ಕಡೆ ಮಾಯ ಆಗೋಗ್ಯಾವ ಒಂದು ಸಂಶೋಧನೆ ಯಾಕಂದ್ರೆ ಪ್ರತ್ಯೇಕವಾದ ಭಾರತ ದೇಶದಾಗ ಮೊದಲು ವಚನಕಾರ ಯಾರು ಅದಾರಂದ್ರೆ ಶಿವಶರಣ ಮಾದರ ದಲಿತ ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ ಬೀದರ್ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ರಮೇಶ್ ಡಾಕುಳಿಗೆಯವರು ಮಾತನಾಡಿ ಅಂಬೇಡ್ಕರ್ ಭಾವಚಿತ್ರ ತೆಗೆದರೆ ಮಾತ್ರ ಧ್ವಜಾರೋಹಣ ಮಾಡುವುದಾಗಿ ಹೇಳಿದ ನ್ಯಾಯಮೂರ್ತಿ ಮಲ್ಲಿಕಾರ್ಜುನ್ ಗೌಡ ಹಾಗೂ ಹುಮ್ನಾಬಾದ್ ತಹಸೀಲ್ದಾರರಾದ ಡಾಕ್ಟರ್ ಪ್ರದೀಪ್ ಹಿರೇಮಠ್ ಅವರ ಮೇಲೆ ಕಾನೂನಿನ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ರಾಜ್ಯದ ಎಲ್ಲ ಕೋರ್ಟ್ ಹಾಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬರ ಭಾವಚಿತ್ರ ಅಳವಡಿಸಬೇಕು ಎಲ್ಲ ನ್ಯಾಯಾಲಯಗಳಲ್ಲಿ ಮೀಸಲಾತಿ ಪ್ರಾತಿನಿಧ್ಯ ನೀಡಬೇಕೆಂದು ಆಗ್ರಹ ಮಾಡಿದರು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ಫೆಬ್ರವರಿ 19ರಂದು ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೆ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ರಮೇಶ್ ಡಾಕುಳಿಗೆ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಅಂಬಾದಾಸ್ ಗಾಯಕ್ವಾಡ್ ವಾಹಿದ್ ಲಖನ್ ರಾಜ್ಕುಮಾರ್ ಮೂಲಭಾರತಿ ಶ್ರೀಪತ್ರಾವ್ ದಿನೇ ಕಲ್ಯಾಣರಾವ್ ಭೋಸ್ಲೆ ಸುಬ್ಬಣ್ಣ ಕರಕ್ನಳ್ಳಿ ನಾಗೇಂದ್ರ ದಂಡೆ ಶಾಲಿವಾನ್ ಬಡಿಗೇರ್ ಬಾಬುರಾವ್ ಮಿಠಾರೆ ಶಿವಕುಮಾರ್ ನೀಲಿಕಟ್ಟಿ ರಮೇಶ್ ಪಾಸ್ವಾನ್ ಸಾಯಿ ಸಿಂಧೆ ಅವಿನಾಶ್ ದಿನೆ ಸಂದೀಪ್ ಕಾಂಟೆ ಮಲ್ಲಿಕಾರ್ಜುನ್ ಮೋಳ್ಕೆರೆ ಸೇರಿದಂತೆ ಅನೇಕರು ಹಾಜರಿದ್ದರು ಕಳೆದ ಜನವರಿ 26ರಂದು ರಾಯಚೂರಿನಲ್ಲಿ ಜಿಲ್ಲಾ ಕೋರ್ಟ್ ಹತ್ರ ಏನವತ್ತು ಗಣರಾಜ್ಯೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ತೆರವುಗೊಳಿಸಿ ಅಲ್ಲಿನ ನ್ಯಾಯಾಧೀಶರು ದೊಡ್ಡ ಪ್ರಮಾಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನವನ್ನು ಮಾಡಿದ್ದಾರೆ ಈ ಅವಮಾನವನ್ನು ಖಂಡಿಸಿ ಈಗಾಗಲೇ ರಾಜ್ಯದಂಥ ಪ್ರತಿ ಹಳ್ಳಿ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಬಂದ್ ಕಾರ್ಯಕ್ರಮಗಳಂತೂ ಕೂಡ ನಡೀತಾ ಇದೆ ಈ ರೀತಿಯ ಹೋರಾಟದ ಬುಗಿಲು ಇಡೀ ರಾಜ್ಯದಂತೆ ಎದುರು ಕೂಡ ಈ ಕರ್ನಾಟಕ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಅಲ್ಲಿನ ನ್ಯಾಯಾಧೀಶರ ಮೇಲಾಗಲಿ ಯಾವುದೇ ಕಾನೂನು ಕ್ರಮ ಇಲ್ಲಿವರೆಗೂ ಆಗಿಲ್ಲ ಕೇವಲ ಕಣ್ಣೀರು ಒರೆಸುವಂಥ ತಂತ್ರದ ಭಾಗವಾಗಿ ಇವತ್ತು ಹೈಕೋರ್ಟಿನ ಫುಲ್ ಬೆಂಚು ಏನು ಕಳೆದ 4ನೇ ತಾರೀಕು ಸಭೆ ಸೇರಿ ಒಂದು 3 ನಿರ್ಣಯನ ಮಾಡಿದ್ದಾರೆ ಒಂದು ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಮತ್ತು 26ನೇ ನವೆಂಬರ್ ಸಂವಿಧಾನ ದಿನದಂದು ಈ ಖಾಲಿ 3 ದಿನಕ್ಕೆ ಮಾತ್ರ ಸೀಮಿತ ಆಗೋ ರೀತಿಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಪೂಜೆ ಮಾಡಬೇಕು ಅನ್ನುವಂಥ ನಿರ್ಣಯನ ತೆಗೆದುಕೊಂಡಿದ್ದಾರೆ ಇದು ಶಾಶ್ವತ ನಿರ್ಣಯ ಅಲ್ಲ ಇದು ಕೇವಲ ರಾಷ್ಟ್ರೀಯ ಹಬ್ಬ ದಿನದ ಮಾತ್ರ ಇಡಬೇಕು ಅಂತ ಆದರೆ ನಮ್ಮ ಒತ್ತಾಯ ಇದೆ ಯಾವ ರೀತಿ ಕೋರ್ಟ್ನಲ್ಲಿ ಹಾಲಲ್ಲಿ ಕೋರ್ಟ್ ಹಾಲ್ನಲ್ಲಿ ನ್ಯಾಯಾಂಗದ ಜಜ್ಮೆಂಟ್ ಬರೆಯುವಂಥ ಸ್ಥಳದಲ್ಲಿ ಪ್ರೋಟೋಕಾಲ್ ಪ್ರಕಾರ ಯಾವ ರೀತಿ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತ ಇಟ್ಟಿದ್ದೀರಾ ಅದೇ ರೀತಿ ಸಂವಿಧಾನ ನಿರ್ಮಾತಕರು ಸಂವಿಧಾನ ಪೀತಮಹ ಅಂತ ಪರಿಗಣಿಸಿ
ಅಲ್ಲಿ ಆ ಫೋಟೋನ ಇಡಬೇಕು ಅದು ನ್ಯಾಯಾಧೀಶರ ತಲೆ ಮೇಲೆ ಪ್ರೋಟೋಕಾಲ್ ಪ್ರಕಾರ ಇಡಬೇಕು ಅದು ಕಡ್ಡಾಯವಾಗಿ ಇಡಬೇಕು ಅಂತ ನಮ್ಮ ಹೋರಾಟ ಇದೆ ಅದಕ್ಕೂ ಕೂಡ ಅವರು ಸ್ಪಂದನೆ ಮಾಡಿಲ್ಲ ಮತ್ತೆ ಆ ನ್ಯಾಯಾಧೀಶರ ಮೇಲೆ ಯಾವುದೇ ಕಾನೂನು ಕ್ರಮ ಇಲ್ಲಿವರೆಗೂ ಜರುಗಿಸಿಲ್ಲ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಆ ಜಜ್ಜನ್ನು ಅರೆಸ್ಟ್ ಮಾಡಬೇಕು ದೇಶದ್ರೋಹಿ ಕಾಯ್ದೆಯಡಿ ಬಂಧಿಸಬೇಕು ಎರಡನೇದಾಗಿ ಏನಿಡಿ ಭಾರತದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ದಲಿತ ಸಮುದಾಯಕ್ಕೆ ಮೀಸಲಾತಿ ಅಥವಾ ಈ ಸಮುದಾಯದ ಪ್ರಾತಿನಿಧ್ಯ ಅಲ್ಲಿ ಇಲ್ಲವೋ ಅದನ್ನು ನ್ಯಾಯದ ಮುಖಾಂತರ ಜನಸಂಖ್ಯೆಗೆ ಅನುಗುಣವಾಗಿ ಅಲ್ಲಿ ನ್ಯಾಯಾಂಗದಲ್ಲೂ ಕೂಡ ಮೀಸಲಾತಿಯನ್ನು ಅನುಷ್ಠಾನಕ್ಕೆ ತರಬೇಕಂತೇಳಿ ನಾವು ಸರ್ಕಾರವನ್ನು ಒತ್ತಾಯಿಸಿ ಮತ್ತು ಈಗಾಗಲೇ ಹುಮನಾಬಾದ್ ಪ್ರಕರಣ ಏನಿದೆ ಇವತ್ತು ತಹಸೀಲ್ದಾರ್ ಏನು ಹೊರಗಡೆ ಕೇಸ್ ಆಗಿದ್ರು ಕೂಡ ಓಡಾಡ್ತಾ ಇದ್ದಾರೆ ಆ ತಹಸೀಲ್ದಾರನ್ನು ಕೂಡಲೇ ಅರೆಸ್ಟ್ ಮಾಡಬೇಕಂತೇಳಿ ಈ ನಾಲ್ಕು ಮತ್ತು ಈ ಹಿಜಬ್ ಏನಿದೆ ಇದು ಒಂದು ಸಂವಿಧಾನಿಕ ಒಂದು ಅವ್ರ ಧರ್ಮ ಆಚರಣೆ ಅವ್ರವ್ರ ಧರ್ಮದ ಸಂಸ್ಕೃತಿ ಪ್ರಕಾರ ಆಚರಣೆ ಮಾಡ್ಕೊಳ್ಳೋಕೆ ಭಾರತ ಸಂವಿಧಾನ ಎಲ್ಲರಿಗೂ ಅವಕಾಶ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಅವ್ರವ್ರ ಆಚರಣೆಗಳು ಅವ್ರ ಜೊತೆಯಲ್ಲಿ ಇರಬೇಕು ಆ ಹೋರಾಟಕ್ಕೂ ಕೂಡ ನಮ್ಮ ಬೆಂಬಲ ಇದೆ ಅಂಥೇಳಿ ಈ ಒಂದು ನಾಲ್ಕು ಡಿಮ್ಯಾಂಡನ್ನು ಇಮಿಡಿಯೇಟಾಗಿ ಜಾರಿಗೊಳಿಸಲಿಕ್ಕೆ ಫೆಬ್ರವರಿ 19ರಂದು ಇಡೀ ರಾಜ್ಯ ಮಟ್ಟದ ಒಂದು ದೊಡ್ಡ ಹೋರಾಟವನ್ನು ಬೆಂಗಳೂರಿನಲ್ಲಿ ರೂಪಿಸಿದ್ದೇವೆ ಅದು 19:46 ಬೆಳಿಗ್ಗೆ ರೈಲ್ವೆ ನಿಲ್ದಾಣ ಬೆಂಗಳೂರಿನಿಂದ ಹೈಕೋರ್ಟ್ ಮತ್ತು ವಿಧಾನಸೌಧದ ಮಧ್ಯೆ ಇರತಕ್ಕಂಥ ಅಂಬೇಡ್ಕರ್ ಪ್ರತಿಮೆವರೆಗೂ ಲಕ್ಷಾಂತರ ಜನರು ಕಾಲ್ನಡಿಗೆಯಲ್ಲಿ ಮೌನ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಸಂವಿಧಾನ ಸಂರಕ್ಷಣಾ ಮಹಾ ಒಕ್ಕೂಟ ಕರ್ನಾಟಕದ ಹೆಸರಿನಡಿಯಲ್ಲಿ ಈಗಾಗಲೇ ಕರೆ ಕೊಟ್ಟಿದ್ದಾರೆ ಈ ಹೋರಾಟಕ್ಕೆ ಬೀದರ್ ಜಿಲ್ಲೆಯಿಂದ ನಮ್ಮ ಎಲ್ಲ ಸಂಘಟನೆಯ ಸಾವಿರಾರು ಜನ ಕಾರ್ಯಕರ್ತರು ಪದಾಧಿಕಾರಿಗಳು ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಭಾಗವಹಿಸಬೇಕಂತೇಳಿ ಈ ಸುದ್ದಿಗೋಷ್ಠಿ ಮುಖಾಂತರ ನಾನೆಲ್ಲರಲ್ಲೂ ಮನವಿಯನ್ನು ಮಾಡ್ತೇನೆ ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ಕಾಲೇಜು ಕ್ಯಾಂಪಸ್ಗಳಲ್ಲಿ ಕೋಮು ಮನೋಭಾವನೆ ವಾತಾವರಣ ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳ ನಡುವೆ ಅರಾಜಕತೆಯನ್ನು ಸೃಷ್ಟಿಸುತ್ತಿರುವ ಕೋಮು ಮತೀಯ ಸಂಘಟನೆಗಳ ನೀತಿಯನ್ನು ಖಂಡಿಸಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಶಾಲಾ ಕಾಲೇಜುಗಳಲ್ಲಿ ಮತೀಯ ಗಲಭೆ ಎಬ್ಬಿಸುತ್ತಿರುವವರ ವಿರುದ್ಧ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು, ಶಾಂತಿ ಕಾಪಾಡಬೇಕೆಂದು ವಿದ್ಯಾರ್ಥಿಗಳ ಒಕ್ಕೂಟ ತಿಳಿಸಿದೆ. ಇದೇ ವೇಳೆ ಇಮ್ರಾನ್ ಖಾನ್, ಸಚಿನ್ ಮಲ್ಕಾಪುರ್, ಆರ್ಕೆ ಬ್ಲ್ಯಾಂಡಿ, ವಿಲ್ಸನ್ ಡೋಣೆ, ಕೃಷ್ಣ ವಾರಿಕರ್, ಸೈಯದ್ ಖೀಜರ್ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕಾಲೇಜು ಕ್ಯಾಂಪಸ್ಗಳಲ್ಲಿ ಕೋಮು ಮನೋಭಾವನೆ ವಾತಾವರಣ ಅರಾಜಕತೆಯನ್ನು ಸೃಷ್ಟಿಸುತ್ತಿರುವ ಕೋಮು ಮತೀಯ ಸಂಘಟನೆ ವಿರುದ್ಧ ಖಂಡಿಸಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಮೌನವಾಗಿ ಖಂಡಿಸಿ ಪ್ರತಿಭಟನೆ ಮಾಡಿದೆ ಸರ್. ಇವತ್ತು ಮೇಲ್ಕಂಡಕ್ಕೆ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಕಾಲೇಜುಗಳಲ್ಲಿ ಅಶಾಂತಿ ಸೃಷ್ಟಿಸುತ್ತಿರುವ ಕೋಮು ಗಲಭೆಗಳನ್ನು ಸೃಷ್ಟಿಸುತ್ತಿರುವ ದುಷ್ಕರ್ಮಿಗಳ ಶೀಘ್ರ ಬಂಧಿಸಬೇಕು. ರಾಜ್ಯ ಮಟ್ಟದಲ್ಲಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ಕೋಮು ಮನೋಭಾವನೆ ವಾತಾವರಣ ಸೃಷ್ಟಿಸಿ ವಿದ್ಯಾರ್ಥಿಗಳ ನಡುವೆ ಸಂಘರ್ಷ, ಗಲಾಟೆ, ಅರಾಜಕತೆ ಸೃಷ್ಟಿಸುತ್ತಿರುವ ಕೋಮು ಮತೀಯ ಸಂಘಟನೆ ಗುಂಡಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಕರ್ನಾಟಕ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲವಾಗಿದೆ. ಹಲವು ವಿದ್ಯಾರ್ಥಿಗಳ ಕೋಮುವಾದಿಯ ಗುಂಡಗಳ ಪುಂಡಾಟಿಕೆಗಳನ್ನು ರಾಜ್ಯದಂತ ಮಾಧ್ಯಮಗಳಿಗೆ ಪ್ರಸಾರವಾಗುತ್ತಿದ್ದರೂ ಗುಂಡಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದೆ ರಕ್ಷಣೆ ಒದಗಿಸಲಾಗಿದೆ. ರಾಜ್ಯದಂತ ಕಾಲೇಜುಗಳ ಅರಾಜಕತೆ ಸೃಷ್ಟಿಸಿದ ಗುಂಡಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಆಗ್ರಹಿಸಿ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಬೀದರ್ ಜಿಲ್ಲಾ ಸಮಿತಿಯನ್ನು ತಮಗೆ ಆಗ್ರಹಿಸುತ್ತೇನೆ. ಧನ್ಯವಾದಗಳು.
ಹುಮ್ನಾಬಾದ್ ನ ದಂಡಾಧಿಕಾರಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹಿರೇಮಠ್ ಅವರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಚಿಟಗುಪ್ಪದಲ್ಲಿ ಬಜರಂಗ ದಳ, ಜಿಲ್ಲಾ ಬೇಡ ಸಂಘ, ಜಂಗಮ ಸಮಾಜ ಹಾಗೂ ಇನ್ನಿತರ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನಾ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ನೌಕರರಿಗೆ ಸೂಕ್ತ ರಕ್ಷಣೆಯನ್ನ ಒದಗಿಸಬೇಕೆಂದು ಪ್ರತಿಭಟನಾಕಾರರು ಆಗ್ರಹ ಮಾಡಿದರು. ಇದೇ ವೇಳೆ ಅಶೋಕ್ ಸ್ವಾಮಿ, ರವಿಸ್ವಾಮಿ, ನಿರ್ಣ, ಸಿದ್ದು ಚಕ್ಕಪಳ್ಳಿ, ಸುಭಾಷ್ ಕೆನಡಿ, ಸಂತೋಷ್ ಸೇರಿದಂತೆ ಸಾವಿರಾರು ಜನರು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ರೈತ ಸಂಘದ ವತಿಯಿಂದ ನೂತನ ಎಸ್ಪಿ ಡಿ ಕಿಶೋರ್ ಬಾಬು ಅವರಿಗೆ ಸನ್ಮಾನ. ಫೆಬ್ರವರಿ 14ರಂದು ವಿಧಾನಸೌಧ ಮುತ್ತಿಗೆ ಬೀದರ್ನಿಂದ ರೈತ ಪದಾಧಿಕಾರಿಗಳು ಭಾಗಿ. ಶಿವಶರಣ ಮಾದಾರ ಚೆನ್ನಯ್ಯನವರ 971ನೇ ಜಯಂತ್ಯೋತ್ಸವ ನಿಮಿತ್ತ ನೌಬಾದ್ನಲ್ಲಿ ಅನ್ನದಾಸೋಹ ಕಾರ್ಯಕ್ರಮ. ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಆಯೋಜನೆ. ದಲಿತ ಸಂಘಟನೆಗಳ ಒಕ್ಕೂಟ ಬೀದರ್ ವತಿಯಿಂದ ಬೀದರ್ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಆಯೋಜನೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒಕ್ಕೂಟ ಆಗ್ರಹ. ಕಾಲೇಜು ಕ್ಯಾಂಪಸ್ಗಳಲ್ಲಿ ಕೋಮು ಭಾವನೆ ಸೃಷ್ಟಿಸುತ್ತಿರುವ ಸಂಘಟನೆಗಳ ವಿರುದ್ಧ ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಪ್ರತಿಭಟನೆ. ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹ. ಹುಮ್ನಾಬಾದ್ ದಂಡಾಧಿಕಾರಿ ಡಾಕ್ಟರ್ ಪ್ರದೀಪ್ ಹಿರೇಮಠ್ ಅವರ ಮೇಲಿನ ಹಲ್ಲೆ ಖಂಡಿಸಿ ಚಿಡುಗುಪ್ಪದಲ್ಲಿ ಬೃಹತ್ ಪ್ರತಿಭಟನೆ. ಸರ್ಕಾರಿ ನೌಕರರಿಗೆ ರಕ್ಷಣೆ ಒದಗಿಸಲು ಆಗ್ರಹ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.